సంహార సకల లోకాయ సర్వభూతాయ సత్య సాక్షాత్కర దేవా ನನ್ನ ಸೇಡ್ ತೀರಿಸ್ಕೊಳ್ಳದೆ ಇರಲಾರೆ ಗೆಲುವು ನಂದೇ ಆಗ್ಬೇಕು ಶಕ್ತಿ ಕೊಡು ತಂದೆ ನನಗೆ ಶಕ್ತಿ ಕೊಡು ವೀರಭದ್ರಾಯ ಅಗ್ನಿ ನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಆಶೀರ್ವಾದ ಮಾಡ್ದ್ಯಾ ತಂದೆ ನನ್ ಧನ್ಯಳಾದೆ ನನ್ನ ನಿಶ್ಚಯಗೊಳಿಸಿ ನೀನು ಗೆದ್ದು ಬಿಟ್ಟೆ ಅಲ್ಲ ನಾನು ಬಿಟ್ಟರು ನನ್ನ ಗುರು ನಿನ್ನನ್ನು ಬಿಡುವುದಿಲ್ಲ ಬಿಡುವುದಿಲ್ಲ ಅಂತೂ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಕಾರ್ ತನಕ ಬಂದಾಯ್ತು ಟೈಮ್ ಆಯ್ತು ಹೊರಡೋಣವಾ ಶೇಷಲಿಂಗ ದೇವಾಲಯ ಪ್ರವೇಶಿಸುವ ಸಾಮರ್ಥ್ಯವಿಲ್ಲ ಲಿಂಗ ದೇವರನ್ನು ಅತಿಕ್ರಮಿಸಲು ಪ್ರಯತ್ನಿಸಿದ ಫಲವಾಗಿ ಈಗ ನಾನು ನಿಷ್ಕ್ರಿಯವಾಗಿರುವೆ ನಿನ್ನ ಹೋರಾಟದ ಹಾದಿಯಲ್ಲಿ ಇನ್ನೂ ಸಾಧನೆ ಅಗತ್ಯವಿದೆ ಅವರು ದೇವಾಲಯದಿಂದ ಹೊರಗೆ ಬರುವುದರೊಳಗಾಗಿ ನಾನು ಮತ್ತೆ ಕಾವಲಿಗೆ ಹೋಗಬೇಕು ಇಲ್ಲವಾದರೆ ಪಂಚಮಿಯ ಗಣ್ಯತ್ವ ಉಳಿಯುವುದಿಲ್ಲ ಇದೋ ನನ್ನ ಕಪಾಲ ಶಕ್ತಿ ನಾ ಮತ್ತೆ ನಿನ್ನಲ್ಲಿ ಕೇಂದ್ರೀಕರಿಸ್ತೀನಿ ಅವಘಡದ ಭ್ರಮೆ ಬೇಡ ಸುಶೀಲ ದೇವಾಲಯದ ಒಳಗಿಲ್ಲ ಹೊರಗಿಲ್ಲ ಈಗಳಿಗೆ ನೀನಿಲ್ಲೇ ನಿಂತಿರು
ಎಲ್ಲ ನಿನ್ಗೆ ಹೇಳ್ತೀನಿ. ಮೊದ್ಲು ನನ್ನ ಜೊತೆ ಬಾ. ಅಯ್ಯೋ, ಇವ್ರಿಗೇನಾಯ್ತು? ನಮ್ಮನ್ನ ಎಲ್ಲಿ ಕರ್ಕೊಂಬಂದಿದ್ಯಾ ನೀನು? ಬಾ ಅಂದ್ರೆ ಬರ್ಬೇಕು. ಮನೆ, ಸಂಸಾರ, ಸಂಬಂಧಿಗಳು, ಜವಾಬ್ದಾರಿ ಇದೆ ನನಗೆ. ಏಕಾಏಕಿ ಕಾರ್ ಗಡ್ಡ ಬಂದು ನಮ್ಗಳು ಎಚ್ಚರ ತಪ್ಪಿಸಿ ಕಳ್ತನಿಂದ ಇಲ್ಲಿ ಕರ್ಕೊಂಬಂದಿದ್ಯಾ? ದೇವ್ರ ಮುಂದೆ ದುಷ್ಟ ಶಕ್ತಿ, ದುಷ್ಟ ಬುದ್ಧಿ, ಕೆಟ್ಟ ವಿಚಾರಗಳಿಗೆ ಆಸ್ಪದ ಇರೋದಿಲ್ಲ. ಜನ್ಮ ಜನ್ಮಾಂತರದ ಕತೆ ಕೇಳಿ ಭಗವಂತ ಕೊಟ್ಟಿದ್ದ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ. ಬಿಟ್ಟು ಬಿಡು ನನ್ನ. ಸುಶೀಲ್ಗೆ ಏನಾಗಿದೆಯೋ ಏನೋ ನೋಡು. ನನಗ್ ನನ್ನ ಗಂಡ ನನ್ನ ಜೀವಕ್ಕಿಂತ ಮುಖ್ಯ. ಅವನ್ಗೇನೂ ಆಗಿಲ್ಲ, ಎಚ್ಚರ ತಪ್ಪಿದೆ, ನೆಮ್ಮದಿ ನಿದ್ದೆಯಲ್ಲಿದ್ದಾನೆ ಅಷ್ಟೇ. ಅಕ್ಕ, ನನ್ನ ದುಷ್ಟ ಬುದ್ಧಿಯವಳು, ಕೆಟ್ಟ ವಿಚಾರದವಳೆ ಆಗಿದ್ದಿದ್ರೆ ನೀನು ಇಲ್ಲಿ ಕರ್ಕೊಂಡ್ ಬರ್ತಿರ್ಲಿಲ್ಲ. ಯಾವುದೋ ಒಂದು ದುಷ್ಟ ಶಕ್ತಿ ತಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಮಾಯೆ, ಮಾಟ, ಮಂತ್ರದಿಂದ ನಿನ್ನನ್ ವಶ ಮಾಡ್ಕೊಳೋದು ನನ್ಗೇನು ಕಷ್ಟ ಇರಲಿಲ್ಲ. ಅಕ್ಕ, ನಿನ್ನ ನಾ ಮನೆಗೆ ಮದುವೆ ಮಾಡಿಕೊಟ್ಟಿದ್ದು ನಿನ್ನ ಮೇಲಿನ ಕಣ್ಗಾವಳಿಗಾಗಿ. ಹುಟ್ಟಿದ 3 ದಿವಸಕ್ಕೆ ನಿನ್ನನ್ನು ಬಲಿ ಕೊಡೋಕ್ಕಾಗಲಿಲ್ಲ, 18 ವರ್ಷಕ್ಕೂ ನಿನ್ನನ್ನು ಬಲಿ ಕೊಡೋಕ್ಕಾಗಲಿಲ್ಲ. ಈಗ ಮುಂದಿನ ನಾಗರ ಪಂಚಮಿ ದಿವಸ ನಿನ್ನನ್ನು ಬಲಿ ಕೊಟ್ಟು ನಿನ್ನ ಕೈ ವಶ ಮಾಡ್ಕೊಬೇಕು ಅಂತ ನಿಮ್ಮಪ್ಪ ಆ ವಿಠ್ಠಲ್ ಚಂದ್ರು ಹಠ ತೊಟ್ಟಿದ್ದಾರೆ. ಈಗ ನೀನ್ ಎಚ್ಚೆತ್ಕೊಳ್ಲಿಲ್ಲ ಅಂದ್ರೆ ಆ ಕಪಾಲ್ ನೇತ್ರ ನಿನ್ನನ್ ಬಲಿ ಕೊಟ್ಟು ಅವನ್ ಇಚ್ಛೆನ್ ಪೂರೈಸ್ಕೊಳ್ತಾನೆ, ಇಡೀ ಪ್ರಪಂಚನೇ ಅವನ್ ಕೈ ವಶ ಮಾಡ್ಕೊಂಡು ದುಷ್ಟ ಮಾಂತ್ರಿಕನಾಗ್ತಾನೆ. ಇದ್ರ ನಡುವೆ ಆ ಅನಸೂಯ ದಯಾನಿಧಿ ಸೇರಿ ನಿನ್ ಗಂಡನ್ನೇ ಮುಗಿಸಿ ನಿನ್ ಅತ್ತೆ ಮಾವನ್ ತಲೆ ಕೆಡಿಸಿ ಹುಚ್ಚ ಆಸ್ಪತ್ರೆಗೆ ಸೇರಿಸೋ ಉಪಾಯ ಮಾಡ್ತಿದ್ದಾರೆ. ನಿನ್ ಕನ್ಯತ್ವ ಉಳಿಸೋದಕ್ಕೆ ನಿನ್ನ ಸುಶೀಲ್ನ ಭ್ರಮೇಲಿಟ್ಟಿದ್ದಾರೆ. ಇದ್ಯಾವುದು ನಿನ್ ತಲೆಗೆ ಹೋಗ್ತಿಲ್ಲ. ಅದಕ್ಕೆ ನೀನ್ ನಂಬೋ ಈ ದೈವ ಸ್ಥಳಕ್ಕೆ ಕರ್ಕೊಂಬಂದಿರೋದು. ಜನ್ಮ ಜನ್ಮಾಂತರದ ವಿಚಾರ, ನಡೆದ ಘಟನೆ, ಸತ್ಯದ ಅರಿವನ್ನ ದೃಶ್ಯದ ಬೆಳಕಿನಲ್ಲಿ ನಿನಗ್ ತೋರಿಸ್ಬೇಕು ಅಂತಾನೆ ಈ ತ್ರಿನೇತ್ರನ್ ತಾಣಕ್ಕೆ ಕರ್ಕೊಂಬಂದಿರೋದು. ನೀನೇನ್ ಹೇಳ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ತೆಕ್ಕೆಗೆ, ಒಲವಿನ ಅಪ್ಪಿಗೆ ಸಿಕ್ಕೋಳಲ್ಲ ಈ ಪಂಚಮಿ. ಅಕ್ಕ, ನೀನೇನು ಮಾತಾಡ್ಬೇಡ. ನಾನೇನ್ ಹೇಳ್ತೀನೋ ಅದನ್ನ ನೀನ್ ಕೇಳ್ಬೇಕು, ನಾನೇನ್ ತೋರಿಸ್ತೀನೋ ಅದನ್ನ ನೀನ್ ನೋಡ್ಲೇಬೇಕು. ಇಲ್ಲ ಅಂದ್ರೆ ಇಲ್ಲಿರೋ ಶೇಷಲಿಂಗದ ಮೇಲೆ ಆಣೆ. ನಾಗಲಕ್ಷ್ಮಿ, ನೀನು? ಹಾ, ಹಿಂದಿನ ಜನ್ಮದಲ್ಲಿ ನೀನ್ ಪಂಚಮಿನೇ ಆಗಿದ್ದೆ, ನಾನು ನಾಗಲಕ್ಷ್ಮಿನ ಆಗಿದ್ದೆ, ಸುದೇಶ ಸರ್ಪದಂತನಾಗಿದ್ದ. 20 ವರ್ಷದಿಂದೆ ಅಲ್ಲೋಡು. ಹಾ
ಅದ್ಭುತ ನೃತ್ಯ. ಅಕ್ಕ, ನೀನಿನ್ನೂ ಯಾಕೆ ಸಂಗಾತಿನ ಆಯ್ಕೆ ಮಾಡ್ಕೊಂಡಿಲ್ಲ? ನನ್ಗಿಂತ ಮುಂಚೆ ನೀನೇ ಸಂಗಾತಿನ ಆಯ್ಕೆ ಮಾಡ್ಕೊಬೇಕಿತ್ತು. ನಾಗು, ನನಗೆ ಶೇಷಲಿಂಗನ ನಿಧಿ ಕಾಯೋದ್ರಲ್ಲಿ ಪೂರ್ಣ ತೃಪ್ತಿ ಇದೆ. ಆಯಸ್ಸಿರೋವರೆಗೂ ಈ ಜವಾಬ್ದಾರಿನ ಹೊತ್ತು ನಾನು ಇಲ್ಲೇ ಇರ್ತೀನಿ. ಈ ಪವಿತ್ರ ಕ್ಷೇತ್ರದಲ್ಲಿನ ಇರುವಿಕೆಲೆ ನನಗೆ ಸ್ವರ್ಗ ಸಮಾನ. ಪುಣ್ಯ ಕಾರ್ಯಕ್ಕೆ ಆ ಶಿವ ನಮ್ಮನ್ನು ತೊಡಗಿಸ್ಕೊಂಡಿದ್ದಾನೆ ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಚಿನಾ, ನೀನು ಈ ಸೀರೆನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ನೀವು ಅಷ್ಟೇ, ಯಾವ ರಾಜ್ಕುಮಾರನಿಗೂ ಕಡಿಮೆ ಇಲ್ಲ ಬಿಡಿ. ನಾನು ರಾಜ್ಕುಮಾರ ಅಲ್ಲ ಚಿನ್ನು, ಸಮಾಜ ಸೇವಕ. ಓಹೋ, ಇದು ಒಂದಿತಿ ಸಮಾಜ ಸೇವೆ ಅಂತೀರಾ? ಹೌದಪ್ಪ, ಆಸೆ ತೀರಿಸೋದು, ಬೈಕೇನ ಈಡೇರಿಸೋದು, ಇದು ಒಂದು ರೀತಿ ಸಮಾಜ ಸೇವೆ ತಾನೇ.